ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನೋಡಿ, ಒಂದು ಬೇರೆ ವಿಭಿನ್ನ ಅಗದಿ ಪೂರ್ತಿ ಬೇರೆ ಆದದ್ದೇ ಒಂದು ನಾನು ಇಡ್ಲಿ ತೋರಿಸ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂದರೆ, ಈಗ ಹೆಸರು ಇರ್ತಾವಲ್ಲ ಗ್ರೀನ್ ಮೂಂಗ್ ದಾಲ್, ಮೂಂಗ್ ಗ್ರೀನ್ ಮೂಂಗ್, ಅವನೇನು ಮಾಡಿದ್ದೀನಿ ಚೆನ್ನಾಗಿ ಎರಡು ಮೂರು ಸಲ ತೊಳೆದ್ಬಿಟ್ಟು ಎಲ್ಲ ನೀರು ಬಸ್ದುಬಿಟ್ಟು ಇಟ್ಟಿದ್ದೆ. ಈಗ ಅವನ್ನ ರವಾದಗತಿ ರುಬ್ಬಿಟ್ಟು ಒಂದು ನೀರಲ್ಲಿ ನಾನು ಏನು ಮಾಡಿದ್ದೀನಿ, ಇದನ್ನು ಮುಣುಗಿಸಿಟ್ಟಿದ್ದೀನಿ. ಆಮೇಲೆ ಎರಡು ಕಪ್ ಹಾಕಿದ್ದೀನಿ ಇದನ್ನು. ಇನ್ನೆರಡು ಕಪ್ಪು ಬೊಂಬೆ ರವ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಅದನ್ನು ರೆಡಿ ಇಟ್ಟಿದ್ದೀನಿ. ನಾನು ಇನ್ಸ್ಟಂಟ್ ಇದನ್ನು ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತೊಳೆದ್ಬಿಟ್ಟು ಅದನ್ನು ಬಸ್ದಿಟ್ಬಿಟ್ಟೆ. ಆಮೇಲೆ ಒಂದು ಮೂರ್ನಾಲ್ಕು ಗಂಟೆ ಇಟ್ಟಿಂದ ಅವನ್ನ ನುಚ್ಚಿಗತಿ ಮಿಕ್ಸರ್ಗೆ ಹಾಕ್ಕೊಂಡೆ. ಸಣ್ಣಾಗಿ ಆಗಬೇಕು ಅದು, ಸಣ್ಣ ತರಿ ತರಿ ಆಗಬೇಕು. ಆಮೇಲೆ ಅದನ್ನು ರಾತ್ರಿ ನೆನೆಸಿಟ್ಬಿಟ್ಟೆ. ನೆನೆಸಿಟ್ಟು ಮುಂಜಾನೆ ಅಂದ್ರಾಗ ಅದು ನೆಂದಿತ್ತು, ನೆಂದು ಒಂದು ಸ್ವಲ್ಪ ಫರ್ಮೆಂಟ್ ಆದಂಗೆ ಆಗಿತ್ತು. ಅದಕ್ಕೆ ಒಂದು ಎರಡು ಹೆಸರು ಕುಡಿಸಿದ್ರೆ ಎರಡು ಬೊಂಬೆ ರವ ಸ್ವಲ್ಪ ಹುರಿದು ಬಿಸಿ ಮಾಡಿಟ್ಟಿದ್ದೆ ರಾತ್ರಿ. ಅದನ್ನು ಕುಡಿಸ್ಬಿಟ್ಟು ಈಗ ಅದಕ್ಕೆ ಉಪ್ಪು, ಈ ಇಡ್ಲಿನ ಡಿಶ್ ಔಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿವೆ. ವಾವ್, ಇದು ಪ್ರೋಟೀನ್ ಪ್ರೋಟೀನ್ ಭರ್ಪೂರ್ ಇರುತ್ತೆ ಇದರೊಳಗೆ. ಇದೇ ರೀತಿ ನೀವು ಇದನ್ನು ತುಪ್ಪ ಹಾಕ್ಕೊಂಡ್ಮೇಲೆ ಚಟ್ನಿ ಪುಡಿ ಉದಿಸ್ಕೊಂಡು ತಿನ್ನಬೇಕು. ಇವಕ್ಕೆ ತುಂಬ ರುಚಿ ಹತ್ತಾವೆ. ನೀವು ಉಳಿದದ್ದೇನು ಬೇಡ, ಎಲ್ಲ ಹಾಕಿದ್ದೇ ಅದಲ್ಲ, ಹಾಕಿ ಹಿಂಗೆ ಉದಿಸ್ಕೊಂಡು ತಿಂದುಬಿಟ್ರೆ ತುಂಬ ಚೆನ್ನಾಗಿ ಬರ್ತದೆ. ನೀವು ಈ ಸಲ ಹೆಸರಿದ್ದಾಗ ಈ ರೀತಿ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಆಗ್ತವೆ. ಥ್ಯಾಂಕ್ ಯು ಫಾರ್ ವಾಚ್.